ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಜನಪ್ರತಿನಿಧಿ ಕೋರ್ಟ್ ನೀಡಿದ ತೀರ್ಪು ಕೇಳಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಂಪ್ಲೀಟ್ ಕಂಗಾಲಾಗಿ ಹೋಗಿದ್ದಾರೆ ನಾನಿನ್ನೂ ಆದೇಶ ನೋಡಿಲ್ಲ ರಾಜೀನಾಮೆ ಕೊಡಲ್ಲ ಬಿ ಜೆ ಪಿಯ ರಾಜಕೀಯ ಷಡ್ಯಂತ್ರ ಅಂತ ಬಾಯ್ಗೆ ಬಂದ ಹಾಗೆ ತೊದಲ್ತಾ ಇದ್ದಾರೆ ಯಾಕೆ ರಾಜೀನಾಮೆ ಕೊಡು ಯಾಕೆ ರಾಜೀನಾಮೆ ಕೊಡು ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಲ್ನಲ್ಲಿ ಇದ್ದಾರೆ ಅಲ್ಲ ಬೇಲ್ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಎಫ್ ಐ ಆರ್ ಇರೋರಿಗೆಲ್ಲ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಎಂಕ್ವೈರಿ ಸ್ಟೇಜ್ ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನ್ ಕೇಳಿ ನೀನ ಕೇಳೋದು ಕೇಳಿಲ್ಲ ನೀನ್ ಆಯ್ತು ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಆದ್ರೆ ಒಳಗೊಳಗೆ ಬಂಧನದ ಭೀತಿಯಿಂದ ಗಡಗಡನೆ ನಡುಗ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಹೋಗಿ ಬಂದವರು ಜೈಲಿಗೆ ಹೋಗಿ ಬಂದವರಂತ ಮಾತ್ ಮಾತಿಗೆ ಹಂಗಿಸ್ತಾ ಇದ್ದ ಸಿದ್ದರಾಮಯ್ಯನಿಗೆ ಕರ್ಮ ರಿಟರ್ನ್ಸ್ ಅಂದ್ರೆ ಏನು ಅಂತ ಈಗ ಅರ್ಥ ಆಗ್ತಾ ಇರಬಹುದು ರಾಜೀನಾಮೆ ಕೊಡೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋ ಈ ಸಂದರ್ಭದಲ್ಲಿ ಕಡೇ ಪಕ್ಷ ಜೈಲು ಸೇರೋದನ್ನಾದ್ರೂ ತಪ್ಪಿಸ್ಕೋಬೇಕು ಅಂತ ಸಿದ್ದರಾಮಯ್ಯ ಯೋಚಿಸ್ತಾ ಇದ್ದಾರೆ ತನಿಖೆ ಶುರುವಾಗಿ ಎಫ್ಐಆರ್ ಆಗೋದಕ್ಕೂ ಮೊದಲೇ ಜಾಮೀನಿಗೆ ಅಪ್ಲೈ ಮಾಡಬೇಕಾ ಅಥವಾ ಈ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ತನಿಖೆಯನ್ನು ತಡಿಬೇಕಾ ಅಂತ ಸಿದ್ದರಾಮಯ್ಯ ಸೀರಿಯಸ್ ಆಗಿ ತಮ್ಮ ಹಿತೈಷಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ತಾವು ಭಾರೀ ನಂಬಿಕೆ ಮತ್ತು ವಿಶ್ವಾಸ ಇಟ್ಟು ಕರ್ಸ್ಕೊಂಡಿದ್ದ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಅವರಿಂದ ಏನೂ ಉಪಯೋಗ ಆಗಲೇ ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗಿದ್ದಾರೆ ಕೋಟಿ ಕೋಟಿ ಫೀಸ್ ಕೊಟ್ಟು ಫ್ಲೈಟ್ ಚಾರ್ಜ್ ಕೊಟ್ಟು ಕರೆಸ್ಕೊಂಡು ದುಬಾರಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿ ಏನೆಲ್ಲ ಮಾಡಿದೆ ಆದರೆ ಈ ಸಿಂಘ್ವಿದು ಬರೀ ಬಿಲ್ಡಪ್ೇ ಆಯಿತು ನಯ ಪೈಸಾ ಉಪಯೋಗ ಆಗಲೇ ಇಲ್ಲ ಅಂತ ಸಿದ್ದರಾಮಯ್ಯ ತಮ್ಮ ಆಪ್ತೆಯಷ್ಟರ ಎದುರಿಗೆ ಫ್ರಸ್ಟ್ರೇಷನ್ನಿಂದ ಸಿಕ್ಕಾಪಟ್ಟೆ ರೇಗಾಡಿದಾರಂತೆ ಈ ಅಪ್ಪನಿಗೆ ಇಷ್ಟೊಂದು ಕಾಸು ಕೊಡೋ ಬದಲು ಕರ್ನಾಟಕದ ವಕೀಲರಿಗೆ ಇದರ ಹತ್ತು ಪರ್ಸೆಂಟ್ ಫೀಸ್ ಕೊಟ್ಟಿದ್ರು ಸಾಕಿತ್ತು ನನ್ನನ್ನು ಬಚಾವ್ ಮಾಡ್ತಾ ಇದ್ರು ಅಂತ ಗೊಣಗಾಡ್ತಾ ಇದ್ರಂತೆ ಸಿದ್ದು ಅವರು ಆದ್ರೆ ಈಗ ಹೀಗೆಲ್ಲ ಕೂಗಾಡಿ ರೇಗಡಿ ಏನ್ ಪ್ರಯೋಜನ ಅಲ್ವಾ ಅವತ್ತು ಕರ್ನಾಟಕದ ಲಾಯರ್ಗಳ ಮೇಲೆ ನಂಬಿಕೆ ಇಡೋ ಬದಲು ದೆಹಲಿಗೆ ಹೋಗಿ ಹಿಂದಿವಾಲನ ಕಾಲಿಗೆ ಬಿದ್ದಾಗ ಬುದ್ಧಿ ಎಲ್ಲಿ ಮೇಯ್ತಾ ಇತ್ತು ನಮ್ಮದೇ ಪಕ್ಷದವರು ಭಾರೀ ಬುದ್ಧಿವಂತ ಲಾಯರ್ ಅಂತ ಕೋಟಿಗಟ್ಟಲೆ ಕೊಟ್ಟು ಕರೆಸಿ ನಮ್ಮ ರಾಜ್ಯದ ವಕೀಲರನ್ನು ಕಡೆಗಣಿಸಿದಕ್ಕೆ ಒಳ್ಳೆ ಶಾಸ್ತಿನೇ ಆಗಿದೆ ಬಿಡಿ ಅಭಿಷೇಕ್ ಮನು ಸಿಂಗ್ವಿ ಕೋರ್ಟ್ ಅಟೆಂಡ್ ಆಗಿದ್ದು ಬಹುಶಃ ಎರಡೇ ಎರಡು ಸಲ ಅನ್ಸುತ್ತೆ ಮಿಕ್ಕಿದೆಲ್ಲ ಝೂಮ್ ಕಾಲ್ನಲ್ಲೇ ವಾದ ಪ್ರತಿವಾದ ಆಗಿದ್ದು ಒಂದೇ ಒಂದು ದಿನ ಗಟ್ಟಿ ಪಾಯಿಂಟ್ ಇಟ್ಟು ವಾದ ಮಾಡಲೇ ಇಲ್ಲ ಈ ಸಿಂಗ್ವಿ ಸಾಹೇಬ ಹಾಗೂ ಹೀಗೂ ಜಡ್ಜ್ಮೆಂಟ್ ಬರೋದನ್ನ ಎರಡು ವಾರ ಮುಂದೆ ಹೋಗೋ ಹಾಗೆ ಮಾಡಿದ್ದಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಸಾಧನೆ ಅನ್ಬಹುದು ಇಷ್ಟೆಲ್ಲ ಆದ್ಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಯೋಚಿಸ್ತಾ ಇರೋ ಸಿದ್ದರಾಮಯ್ಯ ಸಿಂಘ್ವಿಗೆ ಗೇಟ್ ಪಾಸ್ ನೀಡೋ ಆಲೋಚನೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಿದ್ದರಾಮಯ್ಯನವರ ಪರ ವಾದ ನಡೆಸೋ ಲಾಯರ್ ಯಾರು ಕರ್ನಾಟಕದ ಲಾಯರ್ ಮೇಲೆ ಸಿದ್ದರಾಮಯ್ಯ ನಂಬಿಕೆ ಇರ್ತಾರಾ ಅಥವಾ ಇನ್ನೊಬ್ಬ ಹಿಂದಿ ವಾಲನಿಗೆ ಮಣೆ ಹಾಕ್ತಾರಾ ಸಿದ್ದರಾಮಯ್ಯನ್ಗೆ ಸಿಂಘ್ವಿ ಕೈಕೊಟ್ಟ ಮೇಲೂ ಕೂಡ ಬುದ್ಧಿ ಬಂದ ಹಾಗಿಲ್ಲ ಎಸ್ ಈಗ ಸಿದ್ದರಾಮಯ್ಯನವರಿಗೆ ಗಾಳ ಹಾಕ್ತಾ ಇದ್ದಾರೆ ಇನ್ನೊಬ್ಬ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಒಂದಷ್ಟು ಸುಲಿಗೆ ಮಾಡಿದ ನಂತರ ನಾನಿಯಕ್ಕೆ ಒಂದಿಷ್ಟು ಕೋಟಿ ದೋಚ್ಕೋಬಾರ್ದು ಅಂತ ಯೋಚಿಸ್ತಾ ಇದ್ದಾರೆ ಮತ್ತೊಬ್ಬ ದುಬಾರಿ ಲಾಯರ್ ಆ ದುಬಾರಿ ಲಾಯರ್ ಹೆಸರು ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ತರಹಾನೆ ಈತ ಕೂಡ ಕಾಂಗ್ರೆಸ್ ನಾಯಕ ಈತ ಕೂಡ ದೇಶ ವಿರೋಧಿಗಳ ಪರ ಭ್ರಷ್ಟರ ಪರ ಉಗ್ರರ ಪರ ದೇಶದ ವಿರುದ್ಧ ಹಿಂದೂ ಧರ್ಮದ ವಿರುದ್ಧ ಕೇಸ್ ತಗೊಳ್ಳೋದರಲ್ಲಿ ಫೇಮಸ್ ವೀಕ್ಷಕರೇ ಸಿದ್ದರಾಮಯ್ಯನವರ ಕೇಸ್ ಈಗ ಅಭಿಷೇಕ್ ಮನು ಸಿಂಘ್ವಿ ಕೈಯಿಂದ ಕಪಿಲ್ ಸಿಬಲ್ ಕೈ ಸೇರೋ ಸೂಚನೆಗಳು ಕಾಣ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಕು ಮೊದಲು ಜಸ್ಟ್ ನಿನ್ನೆ ಮತ್ತು ಇವತ್ತು ನಡೆದ ಬೆಳವಣಿಗೆಗಳನ್ನು ಒಂದೇ ಒಂದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಡೆದಿದೆ ಅನ್ನಲಾಗ್ತಾ ಇರೋ ಬಹುಕೋಟಿ ಸೈಟ್ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಪಡೆದಿದ್ದಾರೆ ಹೀಗೆ ಸೈಟ್ ಪಡೆಯುವ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ದುರ್ಬಳಕೆ ರಾಜಕೀಯ ಪ್ರಭಾವದ ಬಳಕೆ ಇವೆಲ್ಲ ನಡೆದಿದೆ ಅನ್ನೋ ಆರೋಪವನ್ನು ಖಾಸಗಿ ದೂರುದಾರರು ಮಾಡಿದರು ಇದನ್ನ ಪರಿಶೀಲಿಸಿದ್ದಂತಹ ರಾಜ್ಯಪಾಲರು ಮುಖ್ಯಮಂತ್ರಿಗೆ ಶೋಕಸ್ ನೋಟಿಸ್ ಕೊಟ್ಟಿದ್ರು ಆ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ರು ಅದರ ವಿರುದ್ಧ ಸಿದ್ದರಾಮಯ್ಯ ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಸಿದ್ದು ಪರ ವಾದ ಅಂತ ಈ ಹಂತದಲ್ಲಿ ಕೋಟಿ ಲಾಯರ್ ಅಭಿಷೇಕ್ ಸಿಂಗ್ ವಿ ಬಂದ್ರು ಇಲ್ಲಿಂದ ಮುಂದೆ ಸಾಕಷ್ಟು ವಾದ ಪ್ರತಿವಾದಗಳು ನಡೆದು ಮೂರ್ನಾಲ್ಕು ವಾರಗಳ ತನಕ ಪ್ರಕರಣ ಕುತೂಹಲ ಕಾಯ್ದುಕೊಂಡಿತು ನಿನ್ನೆ

The gubernatorial order nowhere suffers from want of application of mind. It is not a case of not even a semblance of application of mind by the governor, but abundance of application of mind. Grant of an opportunity of hearing prior to the approval under Section 17A is not mandatory. If the authority chooses to do so, it is open to it. The decision of the governor of alleged hot haste has not vitiated the order. The order is read to be restrictive. To an approval under section 17A of the Act and not an order granting sanction under 218 of the BNSS. In the, the, the facts narrated in the petition would undoubtedly require investigation. In the teeth of the fact, the beneficiary of all these acts is nobody is not anybody outside but the family of the petitioner. The petition. ಇದರ ಬೆನ್ನಲ್ಲೇ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ವಿರುದ್ಧ ತೀರ್ಪು ಕೊಟ್ಟು ಲೋಕಾಯುಕ್ತ ಪೊಲೀಸರು ಈ ಕೂಡಲೇ ತನಿಖೆ ಆರಂಭ ಮಾಡೋದಕ್ಕೆ ಆದೇಶ ನೀಡಿತು ಅಲ್ಲಿಗೆ ಸಿದ್ದರಾಮಯ್ಯನ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗೋದು ತನಿಖೆ ಆರಂಭ ಆಗೋದು ಕನ್ಫರ್ಮ್ ಆಯಿತು ಸದ್ಯಕ್ಕೆ ಇರೋ ಕುತೂಹಲ ಏನಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಯಾವಾಗ ಸಿದ್ದರಾಮಯ್ಯ ಅವರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸ್ತಾರಾ ರಾಜ್ಯದ ಮುಂದಿನ ಸಿಎಂ ಯಾರು ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದು ಅಷ್ಟೇ ಈ ಹಂತದಲ್ಲಿ ಅಭಿಷೇಕ್ ಮನು ಸಿಂಗ್ವಿ ಕೋರ್ಟ್ ತೀರ್ಪು ಬಂದು ಕೂಡಲೇ ಝೂಮ್ ಕಾಲ್ ಆಫ್ ಮಾಡಿ ಎಸ್ಕೇಪ್ ಆದವರು ಇಲ್ಲಿ ತನಕ ಸಿದ್ದರಾಮಯ್ಯನಿಗೆ ಮುಖ ತೋರಿಸಲೇ ಇಲ್ಲ ಇದೇ ಟೈಮಿಗೆ ಕಾಯ್ತಾ ಇದ್ದ ಕಪಿಲ್ ಸಿಬ್ಬಲ್ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ಸಿದ್ದರಾಮಯ್ಯನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಹುದು ಅಂತ ಸಂವಿಧಾನದಲ್ಲಿ ಬರ್ದೇ ಇಲ್ಲ ಸಿದ್ದರಾಮಯ್ಯ ಪ್ರಕರಣದಲ್ಲಿ ರಾಜ್ಯಪಾಲರಿಂದ ತಪ್ಪಾಗಿದೆ ರಾಜ್ಯಪಾಲರನ್ನ ತೆಗೆದುಹಾಕಬೇಕು ಅಂತ ಗುಡುಗಾಡಿದ್ದಾರೆ ಕಪಿಲ್ ಸಿಬ್ಬಲ್ ಇಂಡೈರೆಕ್ಟ್ ಆಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಕೇಸನ್ನ ನಾನ್ ಹ್ಯಾಂಡಲ್ ಮಾಡಿದ್ದಿದ್ರೆ ರಾಜ್ಯಪಾಲರಿಗೆ ಮುಖಭಂಗ ಆಗೋ ಹಾಗೆ ಮಾಡ್ತಾ ಇದ್ದೇ ಅಂತ ಬಿಜೆಪಿ ಸರ್ಕಾರ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಮೋಸದ ದಾರಿ ಹಿಡಿದಿದ್ದಾರೆ ರಾಜ್ಯಪಾಲರನ್ನ ಕೈಗೊಂಬೆ ಮಾಡಿಕೊಂಡು ಆಟ ಆಡ್ತಾ ಇದಾರೆ ಇದು ಒಕ್ಕೂಟ ರಚನೆಗೆ ವಿರುದ್ಧವಾಗಿದೆ ಇಂಥ ರಾಜ್ಯಪಾಲರನ್ನ ಕಿತ್ತೊಗಿಬೇಕು ದೊಡ್ಡ ಹೋರಾಟ ನಡಿಬೇಕು ರಾಜ್ಯಪಾಲರು ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಸಿದ್ದರಾಮಯ್ಯನ ಕಿವಿ ತಲುಪ ಹಾಗೆ ಕಪಿಲ್ ಸಿಬಲ್ ಕೂಗಾಡಿದ್ದಾರೆ ಫೈನ್ ಒಬ್ಬ ಕಾಂಗ್ರೆಸ್ ನಾಯಕನಾಗಿ ಹೀಗೆಲ್ಲ ಕೂಗಾಡಿದ್ರೆ ಓಕೆ ಅನ್ಬಹುದು ಆದ್ರೆ ಕಪಿಲ್ ಸಿಬಲ್ ಕೂಗಾಡ್ತಾ ಇರೋದು ಒಬ್ಬ ರೆಪ್ಯೂಟೆಡ್ ಲಾಯರ್ ಆಗಿ ಖುದ್ದು ಒಂದು ಮೇಜರ್ ಕೇಸ್ ಗೆಲ್ಲೋಕಾಗದ ಇರೋ ಈ ಕಪಿಲ್ ಸಿಬಲ್ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಓವರ್ಟೇಕ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದರ ಅರ್ಥ ವೆರಿ ಸಿಂಪಲ್ ಈ ಕೇಸ್ ನನ್ನ ಕೈಗೆ ಕೊಡಿ ಸುಪ್ರೀಂ ಕೋರ್ಟಲ್ಲಿ ನಾನು ಗುದ್ದಾಡಿ ನ್ಯಾಯ ಕೊಡಿಸ್ತೀನಿ ಅಂತ ರಾಮ ಮಂದಿರ ನಿರ್ಮಾಣ ಕೇಸಲ್ಲಿ ಮುಖಭಂಗ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಕೇಸ್ನಲ್ಲಿ ಮುಖಭಂಗ ಹೀಗೆ ಹಲವಾರು ಪ್ರಕರಣಗಳಲ್ಲಿ ಸೋಲು ಕಂಡಿರೋಂಥ ಕಪಿಲ್ ಸಿಬಲ್ ಈಗ ಸಿದ್ದರಾಮಯ್ಯ ಕೇಸಲ್ಲಿ ಮೂಗು ತೂಸ್ಕೊಂಡು ಬಂದಿದ್ದಾರೆ ಅಂದರೆ ಈ ಕೇಸ್ ಏನಾಗಬಹುದು ಅಂತ ನೀವೇ ಊಹೆ ಮಾಡಿ ಅಭಿಷೇಕ್ ಮನು ಸಿಂಘ್ವಿ ಒಂದಷ್ಟು ಕೋಟಿಗಳನ್ನು ಜೇಬಿಗಿಳಿಸಿದಾರೆ ನಾನು ಒಂದಷ್ಟು ಕೋಟಿಗಳನ್ನು ಕಿತ್ಕೊಂಡು ಹೋಗೋಣ ಅನ್ನೋದಷ್ಟೇ ಇಲ್ಲಿರೋ ಉದ್ದೇಶ ಎಸ್ ಅದಕ್ಕೆ ಈಗ ಕಪಿಲ್ ಸಿಬ್ಬಲ್ ಸಿದ್ದರಾಮಯ್ಯವರನ್ನು ಇಂಪ್ರೆಸ್ ಮಾಡೋಕೆ ಹೊಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿಯಿಂದ ನಿರಾಸೆಗೊಂಡು ಕೆಂಡಾಮಂಡಲ ಆಗಿರೋ ಸಿದ್ದರಾಮಯ್ಯ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ಈಗಲೂ ಕೂಡ ಅವರು ಕರ್ನಾಟಕದವರ ಮೇಲೆ ನಂಬಿಕೆ ಇಡೋದಕ್ಕೆ ಸಿದ್ಧರಿಲ್ಲ ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬ್ಬಲ್ ಅವರ ಕೈಗೆ ಈ ಕೇಸ್ ವರ್ಗ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಭಿಷೇಕ್ ಮನು ಸಿಂಘ್ವಿ ಏನಾದರೂ ಮತ್ತೆ ಕನ್ವಿನ್ಸ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ನಿಮ್ಮನ್ನು ಗೆಲ್ಲಿಸ್ತೀನಿ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ರೆ ಸಿದ್ದು ಮನಸ್ಸು ಬದಲಾಯಿಸ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ತಮ್ಮ ಪಕ್ಷದ ಮುಖ್ಯಮಂತ್ರಿಯನ್ನು ಸುಲಿಯೋದಕ್ಕೆ ಐ ಮೀನ್ ತಮ್ಮ ಪಕ್ಷದ ರಾಜಕಾರಣಿಯ ಕೇಸ್ ತಗೊಳ್ಳೋಕೆ ಇಬ್ಬರು ದುಬಾರಿ ಫೇಲ್ಯೂರ್ ಲಾಯರ್ಗಳು ಸ್ಪರ್ಧೆಗೆ ಇಳಿದಿದ್ದಾರೆ ಇಬ್ಬರು ಸೇರಿ ಸಿದ್ದರಾಮಯ್ಯನವರನ್ನ ಕಾಪಾಡ್ತಾರೋ ಅಥವಾ ಪೂರ್ತಿ ಮುಳುಗಿಸ್ಬಿಡ್ತಾರೋ ಜೈಲು ಪಾಲು ಮಾಡ್ತಾರೋ ಅನ್ನೋ ಪ್ರಶ್ನೆಗೆ ಮಾತ್ರ ಕಾಲವೇ ಉತ್ತರ ಕೊಡಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ